ಇನ್ನಷ್ಟು ಬೇಕೆನ್ನ ಹಾಡು ಬಹಳಷ್ಟು ಜನ ಹಾಡಿದ್ದಾರೆ, ಸುಪ್ರಭಾ ಸೇರಿದಂತೆ ಬಹಳಷ್ಟು ಜನ ಹಾಡಿದ್ದಾರೆ, ಅವರವರ ಭಾವನೆಗಳಲ್ಲಿ ಹಾಡಿದ್ದಾರೆ. ನಿಮಗೆ ಬಹಳ ಮನಸ್ಸಿಗೆ ನಾಟಿದ್ದು ಯಾರು ಹಾಡಿದ್ದು? ನನಗೆ ಇತ್ತೀಚೆಗೆ ರಾಹುಲ್ ಬೆಲ್ಲಾಲ್ ಅನ್ನ ಹುಡುಗ ಹುಡುಗ ಅನ್ನಬಾರ್ದು ನಾನು, ದೊಡ್ಡ ದೊಡ್ಡ ಕಲಾವಿದ ಅವನು, ಅವನು ವಯಸ್ಸಿಗಿಂತ ತುಂಬ ದೊಡ್ಡದು ಅವನ ಅನ್ನೋದು ಕೂಡ ತಪ್ಪಾಗ್ಬೋದು, ಆದರೆ ನನ್ನ ವಯಸ್ಸಿನ ದೃಷ್ಟಿಯಿಂದ ಹೇಳ್ತೀನಿ, ಎಂತ ಅದ್ಭುತವಾಗಿ ಹಾಡಿದ್ದಾನೆ. ನನ್ನ ಮಗ ಕೂಡ ಫಸ್ಟ್ ಹಾಡಿದ್ದದು, ಅದನ್ನು ಕೂಡ ಅವನು ಬಹಳ ಭಾವಗನಾಗಿ ಹೇಳಿದ್ನಲ್ಲ, ಎಮೋಷನಲ್ ಬ್ಲಾಕ್ ಮೇಲ್ ಮಾಡಿದ್ದು ನಿಜ ನಾನು. ಆಮೇಲೆ ಅವನು ಅದನ್ನು ರಾಗ ಹಾಕಿ ಹೇಳಿದಾಗ ತುಂಬ ಖುಷಿಯಾಯಿತು. ಆದರೆ ರಾಹುಲ್ ವೆಲ್ಲಾಲ್ ಅವನಿಗೆ ತುಂಬ ಭವಿಷ್ಯನೂ ಇದೆ, ಅವನು ತುಂಬ ಚೆನ್ನಾಗಿ ಹಾಡಿದ್ರು. ಅದೇ ಥರ ತುಂಬ ಜನ ಈ ಮಕ್ಕಳು ಅದನ್ನು ಹಾಡ್ತಾರೆ, ಅದು ತುಂಬ ಖುಷಿ ಇರ್ತದೆ. ಎಲ್ಲರೂ ಹಾಡಿರೋದನ್ನು ನಾವು ಕೇಳಿದ್ದೀವಿ, ನನಗೆ ನಿಮ್ಮ ಬಾಯಲ್ಲಿ ಒಂದೆರಡು ಸಾಲು ಹಾಡಿನ ರೂಪದಲ್ಲಿ ಕೇಳಬೇಕು ಅಂತಿದೆ. ಇಲ್ಲ ಮೇಡಮ್, ನಾನು ಹಾಡಿದ್ರೆ ತಮಾಷೆ ಮಾಡ್ತಿದ್ರು, ನಮ್ಮ ಗುರುಗಳು ಕೂಡ ತಮಾಷೆ ಮಾಡ್ತಿದ್ರು. ಹಡೇಗ ಅಕಸ್ಮಾತ್ ಜನ ಯಾರು ಎದ್ದೋಗಕ್ಕೆ ಮನಸ್ಸಿಲ್ಲ ಅಂತಂದ್ರೆ ನಮ್ಮ ಗಜಾನನ ಶರ್ಮನ ಕರೆದು ಒಂದು ಹಾಡು ಹೇಳ್ಬಿಡೋಣ, ಯಾಕಂದ್ರೆ ಒಬ್ಬನಿಗೆ ಗ್ರೂಪ್ ಸಾಂಗ್ ಹೇಳೋ ತಾಕತ್ತಿದೆ ಅವನಿಗೆ, ನಾಲ್ಕೈದು ವಾಯ್ಸ್ ಒಬ್ಬನಿಗೆ ಗ್ರೂಪ್ ಸಾಂಗ್ ಹೇಳೋ ತಾಕತ್ತು ತೋರಿಸ್ಬಿಡಿ. ನಾನು ಪ್ರತಿ ಸಾಧಕರನ್ನ ಭೇಟಿಯಾದಾಗ ಅವರ ಬಾಳ ಸಂಗಾತಿ ಬಗ್ಗೆ ಖಂಡಿತ ಕೇಳ್ತೀನಿ. ಯಾಕಂದ್ರೆ ಒಬ್ಬ ವ್ಯಕ್ತಿ ಅಥವಾ ಯಾರೇ ವ್ಯಕ್ತಿ ಆಗಿರಲಿ, ಅದು ಹೆಣ್ಣಾಗಿರ್ಲಿ ಗಂಡಾಗಿರ್ಲಿ, ಸಾಧನೆಯ ಹಾದಿಯಲ್ಲಿ ಸಾಗಬೇಕು ಅಂದ್ರೆ ಕುಟುಂಬದ ಬಲ ಬಹಳ ಮುಖ್ಯ ಆಗತ್ತೆ. ನಿಮ್ಮ ಕುಟುಂಬ, ನಿಮ್ಮ ಶ್ರೀಮತಿ ಬಗ್ಗೆ ಹೇಳೋದಾದ್ರೆ? ನನ್ನ ಶ್ರೀಮತಿ ಬಗ್ಗೆ ಹೇಳೋದಾದ್ರೆ ಮೇಡಮ್, ನನ್ನ ಭಾಗ್ಯ, ನಾನು ಇವತ್ತು ಕೂಡ ನೀವು ಕೆಳಗೆ ನೋಡಿದ್ರಿ, ನಂದು ಪ್ರಮೇಯ ಅಂತ ಒಂದು ಕಾದಂಬರಿ ಬಿಡುಗಡೆ ಆಗ್ತಿದೆ, ಡೇಟ್ ಕೂಡ ಫಿಕ್ಸ್ ಆಗ್ಬಿಟ್ಟಿದೆ. ಅದನ್ನ ಅಕ್ಷರ ನಾ ತಿದ್ದಿದ್ದೀನಿ, ಆದರೂ ಪ್ರತಿ ಅಕ್ಷರವನ್ನು ತಿದ್ದುತ್ತಾಳೆ ಅವಳು. ಅದರಲ್ಲಿ ಏನಾದರೂ ತಪ್ಪಿದ್ದು ಬಿಟ್ರೆ ಒಂದು ತಪ್ಪಿರಬಾರ್ದು ಅನ್ನೋಷ್ಟು ಕಾಳಜಿ. ಹೀಗೆ ಇಡೀ ಜರ್ನಿಯಲ್ಲಿ ನಾವು ಶಿವಮೊಗ್ಗದಲ್ಲಿ ಮಕ್ಕಳ ನಾಟಕ ಅಂತೇಳಿ ನಮ್ಮದು ವೃತ್ತಿಗೆ ನಾನು ಎಲ್ಲೂ ಇದು ಮಾಡಲಿಲ್ಲ, ನಾವೆಲ್ಲೋ ಹೋಗ್ಬಿಡ್ತಿದ್ವಿ, ಗೇರ್ ಸಪ್ಪಕ್ಕೆ ಹೋಗ್ಬೇಕು ಹೊರಟೆ. ಮಕ್ಕಳು ಹೆಸರು ಹೇಳ್ಬಿಡಿ ನಮ್ಮ ವೀಕ್ಷಕರಿಗೆ. ಮಕ್ಕಳು ಪ್ರಾಕ್ಟೀಸಿಗೆ ಬಂದಿರ್ತಾರೆ, ಶ್ರೀಮತಿ ನಾಗರತ್ನ ಅವಳು, ನಾಗರತ್ನ ನಾವಿಬ್ರು ಮೆಚ್ಚಿ ಮದುವೆ ಆದವರು. ನಾನು 7-6 ವರ್ಷಗಳ ಕಾಲ ಕಾದು ಅವಳನ್ನೇ ಮದುವೆ ಆಗ್ಬೇಕು. ಪ್ರೇಮ ವಿವಾಹನ ಸರ್? ಪ್ರೇಮ ವಿವಾಹ. ಆದ್ರೆ ಹಿರಿಯರ ಒಪ್ಪಿಗೆ ಮೇರೆಗೆ ಲವ್ ಕಮ್ ಅರೇಂಜ್ ಮ್ಯಾರೇಜ್. ಯೆಸ್, ಅದು ನಾನು ಏನನ್ನ ಅವಳಿಂದ ನಿರೀಕ್ಷೆ ಮಾಡಿದ್ದೆ ಅದ್ರಗಿಂತಲೂ ಜಾಸ್ತಿ ಪಟ್ಟು ನನಗೆ ಮರಳಿ ಸಿಕ್ಕಿದೆ. ಈ ಉದ್ದಕ್ಕೂ ಜರ್ನಿಯಲ್ಲಿ ಇನ್ನಷ್ಟು ಬೇಕೇ ನಾನು ಹೇಳಿದ್ನಲ್ಲ, ಅದು ಎರಡು ಮೊದಲನೇ ಲೈನನ್ನೇ ಒಂಥರ ಹೈಕಮಾಂಡ್ ಅಪ್ರೂವಲ್ ಅಂತಾರಲ್ಲ ಆ ಥರ, ಅದನ್ನು ಯಾಕೆ ಅಂದರೆ ಅಲ್ಲಿ ಪ್ರೀತಿಯಿಂದ, ಎಲ್ಲೂ ದಬಾವಣೆ ಇಲ್ಲ ಅಥವಾ ಹೀಗಾಗಲೇಬೇಕು ಅಂತಿಲ್ಲ. ಹಾಗಾಗಿ ಈಗ ನಾನು ಅಕಸ್ಮಾತ್ ರಾಮಚಂದ್ರಾಪುರ ಮಠಕ್ಕೆ ಒಂದೂವರೆ ಎರಡು ತಿಂಗಳು ಹೋಗಲಿಲ್ಲ ಅಂತಂದರೆ ನನ್ನ ಹೆಂಡತಿ ಯಾಕೆ ಸುಮಾರು ದಿನ ಆಗೋಯ್ತು ಹೋಗಿದೆ ಅಂತ ಅವಳು ನೆನಪು ಮಾಡ್ತಾಳೆ. ಆ ಥರ ಉದ್ದಕ್ಕೂ ನನ್ನ ಸರಿ ನನ್ನ ಒಳಿತಿ ನಡೆ ಮುನ್ನಡೆಸ್ತಾ ಬಂದಿರೋದು ನನ್ನ ಶ್ರೀಮತಿನೇ. ಹಾಗಾಗಿ ಒಟ್ಟು ಪ್ರೀತಿಯಿಂದ ನೋಡ್ಕೊಂಡಾಗ ನಾನು ಎಲ್ಲೂ ಸೆಳೆತಕ್ಕೆ ಸಿಗಲಿಲ್ಲ. ಒಟ್ಟು ಪ್ರೀತಿ ಇದ್ದಾಗ ಸೆಳೆತ ಏನು ಬಂತು, ಅವಳು ಸೆಳೆತಕ್ಕೆ ಸಿಕ್ಕಿದ್ದ ಬೇರೆ ಸೆಳೆತ ಸಿಗಲಿಲ್ಲ. ಉದ್ದಕ್ಕೂ ನನಗೆ ಸಹಕಾರಿಯಾಗಿ ಸಹಧರ್ಮಿಣಿಯಾಗಿ ಸಹಚಾರಿಣಿಯಾಗಿ ಬಂದಿದ್ದಾಳೆ. ಎಷ್ಟೋ ಸಂದರ್ಭಗಳಲ್ಲಿ ಹೇಳೋದಾದರೆ ಈ ವಯಸ್ಸಿನಲ್ಲಿ ಕುಳಿತು ಹೇಳೋದಾದರೆ ಮಗಳಾಗಿ ತಾಯಿಯಾಗಿ ಹೆಂಡತಿಯಾಗಿ ಪ್ರೇಯಸಿಯಾಗಿ ಪ್ರೀತಿಯಾಗಿ ಏನೆಲ್ಲ ಕೊಡಬೇಕು ಅದೆಲ್ಲದನ್ನು ಕೊಟ್ಟಿರುವಂಥ ನನ್ನ ತುಂಬ ಪ್ರೀತಿಯ ಹೆಣ್ಣು. ಥ್ಯಾಂಕ್ ಯು ಸೋ ಮಚ್ ಸರ್, ಬಹಳ ಖುಷಿಯಾಯಿತು. ಒಂದು ಹಾಡಿನ ಹಿನ್ನೆಲೆ ಏನು ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಬಹಳಷ್ಟು ಜನ ಕಾಯ್ತಿರ್ತಾರೆ, ಅದರಲ್ಲೂ ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ ಅಂತ ಹಾಡೋ ಪ್ರತಿಯೊಬ್ಬರಲ್ಲೂ ಒಂದು ಕುತೂಹಲ ಇರುತ್ತೆ. ಈ ಹಾಡನ್ನು ಬರೀತಾ ಇರೋ ವ್ಯಕ್ತಿ ಯಾರು, ಅವರು ಈ ಹಾಡನ್ನು ಬರೀಬೇಕಾದ್ರೆ ಏನು ಅಂದುಕೊಂಡಿದ್ರು, ಇವೆಲ್ಲವನ್ನು ತಿಳ್ಕೊಳ್ಳೋ ಕುತೂಹಲ ಇರುತ್ತೆ. ಆ ಕುತೂಹಲ ತಣಿಸೋ ಪ್ರಯತ್ನ ನಮ್ಮದಾಗಿತ್ತು. ಬಹಳಷ್ಟು ವಿವರಗಳನ್ನು, ವಿಷಯಗಳನ್ನು, ನಿಮ್ಮ ಅಂತರಾಳವನ್ನು, ನಿಮ್ಮ ಆಧ್ಯಾತ್ಮನ ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ, ತೆರೆದಿಟ್ಟಿದ್ದೀರಿ. ಧನ್ಯವಾದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ನಿಮಗೂ ಧನ್ಯವಾದ ಮೇಡಮ್, ಯಾಕೆಂದರೆ ಎಷ್ಟು ಚಂದವಾಗಿ ಕೇಳಿದ್ರಿ ನೀವು, ಜೊತೆಗೆ ನಾನು ಹೇಳ್ಕೊಂಡಿದ್ದು ಸ್ವಲ್ಪ ಜಾಸ್ತಿ ಆಯ್ತೇನು ನನ್ನ ಬಗ್ಗೆ, ಆದರೆ ನನ್ನನ್ನು ನೀವು ಮಾತಾಡಿಸೋದಕ್ಕೆ ಪ್ರೇರೇಪಿಸಿದ್ರಿ. ನೀವು ಕೇಳುವ ಭಾವದಲ್ಲಿ, ನೀವು ಕೇಳುವ ಪ್ರಶ್ನೆಯಲ್ಲಿ, ಮತ್ತು ನೀವು ಅದನ್ನು ಸ್ವೀಕರಿಸೋ ರೀತಿಯಲ್ಲಿ ಇಡೀ ಕೇಳುಗರು ಅಥವಾ ನೋಡುಗರು ನಾಳೆ ಹೇಗೆ ಸ್ವೀಕರಿಸ್ತಾರೋ ಅದರ ಪ್ರತಿಬಿಂಬವಾಗಿ ನೀವು ಕೇಳಿದ್ರಿ, ಹಾಗಾಗಿ ನನಗೆ ತುಂಬ ಖುಷಿ ಆಯಿತು. ನಾನು ಮನಬಿಚ್ಚಿ ಯಾವುದೇ ಮುಚ್ಚುಮರೆ ಇಲ್ಲದೆ ನಾನು ಏನು ಹೇಳಬೇಕು ಅದಷ್ಟನ್ನು ಹೇಳ್ಕೊಂಡಿದ್ದೀನಿ. ಅದನ್ನು ಮತ್ತೆ ಹೇಳೋದಾದ್ರೆ ಹಾಗೆ ನನ್ನ ಸ್ವಭಾವ ಹೇಳಿದ್ನಲ್ಲ, ಅದೇ ಅಧ್ಯಾತ್ಮದಲ್ಲಿ ನಿಮ್ಮ ಜೊತೆ ಮಾತಾಡಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ನಮಸ್ಕಾರ, ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ವೀಕ್ಷಕರೇ, ನಿಮ್ಮೆಲ್ಲರ ಮನಸ್ಸಿನಲ್ಲಿ ನೆಲೆಯೂರಿರುವ ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ ಈ ಹಾಡಿನ ಸೂತ್ರಧಾರಿ ಯಾರು ಅನ್ನೋದನ್ನು ನೀವು ತಿಳ್ಕೊಂಡ್ರಿ. ಅವರ ಈ ರಚನೆ ಕೋಟ್ಯಾಂತರ ಜನರ ಜೀವನದಲ್ಲಿ
ಪ್ರತಿನಿತ್ಯವೂ ಕೂಡ ಒಂದು ಸ್ಫೂರ್ತಿಯ ಸೆಲೆಯಾಗಿ ಹಾಡಿನ ಮೂಲಕ ನಿಮ್ಮನ್ನು ತಲುಪ್ತಾ ಇದೆ. ಇದು ಈ ಹೊತ್ತಿನ ವಿಶೇಷ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.